ತಕ್ಷಕವನ ತಕ್ಷಕವನ ನನ್ನ ನನ್ನ ಎಲ್ಲ ಕೆಲಸಗಳು ಸಕಾರವಾಗಿ ಇಳಿಯೋ ಸ್ಥಳ ನಾಗಮಣಿನ ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಎಲ್ಲ ಸಿದ್ಧಿಗಳು ಪಡ್ಕೊಳ್ಳುವಂತಹ ಸ್ಥಳ ಜೋಯ್ ಮಹಾಕಾಲ ಅನ್ಕೊಂಡಿರೋ ಸಾಧ್ಯ ಆಗ್ಬೇಕು ಅಂದ್ರೆ ಇಡೀ ತಕ್ಷಕ ವನನೇ ನನ್ನ ಕೈ ವಶ ಮಾಡ್ಕೋಬೇಕು ನಾಗೇಂದ್ರ ಹುತ್ತ ಕತ್ರೆ ಇಲ್ಲಿಂದ 25 ಗಜ ನಡಿಗೆ ನಡೆದು ಹೋದ್ರೆ ಶೃಂಗಮಣಿ ವೃತ್ತ ಸಿಗುತ್ತೆ ಆ ವೃತ್ತಕ್ಕೆ ಆ ವಿಷ್ಣುನ ಹೇಳುತ್ತಾನೆ ಕೂರಿಸಿದ್ರೆ ಅವನು ಶಾಪಗ್ರಸ್ತನಾಗ್ತಾನೆ ಅವನನ್ನ ಬಲಿ ತಳೋದಕ್ಕೆ ಸುಲಭ ಆಗುತ್ತೆ ಇದಕ್ಕೆ ಬೇಕಾಗಿರೋ ಎಲ್ಲ ಮಂಡಳಿಗಳನ್ನು ಸಿದ್ಧ ಮಾಡ್ಕೋಬೇಕು ಜೈ ಮಹಾಕಾಲ ನನ್ನ ಮೂಗಿಗೆ ಬರ್ತಾ ಇದೆ ತಕ್ಷಕವನನ್ನ ನನ್ನ ವಶಕ್ಕೆ ತಗೋಬೇಕು ಅಂದ್ರೆ ಮೊದಲು ನಾಗಗಳನ್ನ ನನ್ನ ವಶಕ್ಕೆ ತಗೋಬೇಕು ಅದಕ್ಕೆ ಮುಂಚೆ ನಾನು ನಾಗ ಚಂದ್ರಿಕ ಯಾಗನ ಮಾಡಬೇಕು ಆತನು ಬೇಬೇಗ ಮಾಡು ಅಣ್ಣ ಮೂರು ದಿನ ತಗೊಂಡ್ ನೋಡಪ್ಪ ಇದು ಹಾ ಹಾ ಕೊನೆಗೆ ಮುಗಿತ್ ನೋಡಪ್ಪ ನಡಿ ನಡಿ ಬೇಗ ಬೇಗ ಹೋಗೋಣ ಇದು ತಕ್ಷಕ ವರದ ಕಾರ್ಡ್ ಅಂತೆ ಇಲ್ಲಿ ತುಂಬಾ ಹಾವಲು ಇರ್ತವಂತೆ ಅದಕ್ಕೆ ಬೇಗ ಹೊರಟು ಮನೆ ಸರ್ಕು ಮಾಡಣ್ಣ ಆಯ್ತು ಇರಣ್ಣ ಅನ್ಯ ಪ್ರಸಾದಂ ಏ ಮುಗಿಸೋ ಸಾಕು ಕಾಲ ಗಮನ ಬಾ ಧೀರಂ ತಂದ ಮಾಮಿಕ ನಡಿಯಣ ಹೇಳು ತಗೋ ಅಮೃತ ಕಿರಣ ರಸರಮ್ಯ ಪ್ರವಾಹಂ ಲಲಿತ ಲಲಿತ ಲಾವಣ್ಯ ಲಲಾಮಂ ಮಧಿತ ಮಹಿತ ಮಾಧುರ್ಯ ಮನೋಜ್ಞಂ ತಂದ ಮಾಮಿ ಸಾಂದ್ರೋದಯ ಚಂದ್ರಂ ರಾಗ ಭೋಗ ಸಂಧಾನ ನಿಧಾನಂ ಸಂಪೂರ್ಣ ಪ್ರಭಾವಂ ನವ್ಯ ದಿವ್ಯ ಸೌಂದರ್ಯ ಸುಧೀರಂ ತಂ ನಮಾಮಿ ಸಂಮೋಹಕ ಸುಖಂ ಏನೋ ದೊಡ್ಡ ರಹಸ್ಯ ಇದೆ ಅದೇನು ಅಂತ
ಇವತ್ತೆ ಪತ್ತೆ ಮಾಡಿಬಿಡಬೇಕು. ಇವರಿಬ್ರು ದೇವ್ರ ಹತ್ರ ಅದೇನ್ ಕೇಳ್ಕೊಳ್ಳಕ್ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅನುಮಾನಗಳು ಬಗೆಹರಿಬಹುದು. ದೇವ್ರೆ, ಯಾವ ಯಾವುದೋ ಕಾರಣಕ್ಕೆ ನಮ್ಮ ಮೊದಲನೇ ರಾತ್ರಿ ಮುಂದಕ್ಕೆ ಹೋಗ್ತಾನೆ ಇದೆ. ಆದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ನೀನಿಟ್ಟೇ ಇರ್ತೀಯ ಅಂತ ನನಗೆ ಗೊತ್ತು. ಸರಿಯಾದ ಮುಹೂರ್ತ ಇನ್ನೂ ಬಂದಿಲ್ಲ. ಆ ಮುಹೂರ್ತಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಪರಮೇಶ್ವರ. ತುಂಬಾ ಆಸೆಪಟ್ಟು ಅಮೃತ ಅವ್ರನ್ನ ಕೈ ಹಿಡಿದಿದ್ದೀನಿ. ನನ್ನ ಕನಸಿನ ರಾಣಿ ನನ್ನ ಪಕ್ಕದಲ್ಲಿ ಇವತ್ತು ಹೆಂಡತಿಯಾಗಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ನಿನ್ನ ಆಶೀರ್ವಾದನೇ ಕಾರಣ. ನಮ್ಮ ಮುಂದಿನ ಜೀವನಕ್ಕೆ ನಿನ್ನ ಆಶೀರ್ವಾದ ಬೇಕೇ ಬೇಕು. ಅಮೃತ ಜೊತೆಗಿನ ನನ್ನ ಜೀವನದಲ್ಲಿ ಯಾವ ಅಡ್ಡಿ ಆತಂಕನೂ ಬರದೇ ಇರೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ಅಮೃತ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿನ ನನಗೆ ಕೊಡು. ಕೊಡ್ತೀಯ ಅಲ್ವಾ? ಈ ಪ್ರೀತಿ ಪ್ರೇಮ ಎಲ್ಲ ಮನುಷ್ಯರ ಲೋಕ ಕಂಡಿರೋ ಹುಚ್ಚು. ಈ ಹುಚ್ಚು ಹತ್ತಿಸ್ಕೊಂಡವರು ಉದ್ಧಾರ ಆಗಲ್ಲ. ಶಿವನೇ, ಯಾವುದೋ ಕಾರಣಗಳಿಂದ ಇವನ ಸಾವಿನ ಮುಹೂರ್ತ ಮುಂದಕ್ಕೆ ಹೋಗ್ತಾನೆ ಇದೆ. ನನ್ನ ಜೊತೆ ಬದುಕು ಕಟ್ಕೊಳ್ಳೋದಕ್ಕೆ ಸಿದ್ಧ ಆಗಿ ನಿಂತಿದ್ದಾನೆ ಈ ಮೂರ್ಖ. ಆದ್ರೆ ನಾನು ಇವನ ಚಟ್ಟ ಕಟ್ಟೋದಿಕ್ಕೆ ಬಂದವಳು ಅಂತ ಇವನಿಗಿನ್ನೂ ಗೊತ್ತಾಗ್ತಿಲ್ಲ. ಅರ್ಜುನ್, ಇಷ್ಟು ದಿನ ನನ್ನ ಕೈಯಿಂದ ಹೇಗೋ ತಪ್ಪಿಸ್ಕೊಂಡೆ, ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋದಿಕ್ಕೆ ಅವಕಾಶ ನಾನು ಮಾಡ್ಕೊಡಲ್ಲ. ಇವತ್ತು ನಿನ್ನ ಸಾವು ಖಚಿತ. ಸಾಯೋದಿಕ್ಕೆ ಸಿದ್ಧ ಆಗು. ಇದೇನಿದು? ಅರ್ಜುನ್ನ ಸಾಯಿಸೋ ಮಾತಾಡ್ತಿದ್ದಾಳೆ ಇವಳು. ಈ ಮನೆಗೆ ಸೊಸೆಯಾಗಿ ಬಂದಿರೋದು ಅರ್ಜುನ್ ಚಟ್ಟ ಕಟ್ಟೋಕ? ಇದು ಹೇಗೆ ಸಾಧ್ಯ? ಇದರ ಹಿಂದಿನ ಮರ್ಮ ಏನು? ಹಾಗಾದ್ರೆ ಇವಳೇ ನಾಗಿಣಿನ? ಇಲ್ಲ, ಈ ಅಮೃತ ಒಳಗೆ ತುಂಬಾ ದೊಡ್ಡ ರಹಸ್ಯ ಅಡಗಿದೆ. ಇವಳೇ ನಾಗಿಣಿ ಅನ್ನೋ ನನ್ನ ಅನುಮಾನಗಳು ಕ್ಷಣ ಕ್ಷಣಕ್ಕೂ ಬಲವಾಗ್ತಿದೆ. ಇನ್ನು ಕೆಲವೇ ಕ್ಷಣಗಳು ಈ ರಹಸ್ಯ ಬೆಳಕಿಗೆ ಬಂದೇ ಬರುತ್ತೆ. ಲತಾ, ನಿನ್ನ ಆಟಗಳು ಇನ್ನು ಹೆಚ್ಚು ಹೊತ್ತು ನಡೆಯಲ್ಲ. ನೀನ್ ಯಾರು ಅನ್ನೋದನ್ನ ಪತ್ತೆ ಮಾಡೇ ಮಾಡ್ತೀನಿ. ಸುಖವಾಗಿದ್ದ ನಮ್ಮ ಕುಟುಂಬ ಸರ್ವನಾಶ ಆಗೋಯ್ತು. ನೀನ್ ಕಟ್ಟಿರೋ ಈ ತಾಳಿ ಇವತ್ತಿಗೆ ನಿನ್ನ ಪಾಲಿನ ನೇಣಿನ ಹಗ್ಗ ಅನ್ಕೋ. ಮೊದಲನೇ ರಾತ್ರಿ ಸಿದ್ಧತೆ ಮಾಡ್ಕೊಂಡು ಅರ್ಜುನ್ನ ಸಾಯಿಸೋದಕ್ಕೆ ಯೋಜನೆ ಹಾಕೊಂಡಿದೀಯಾ? ಹ್ಮ್, ಮಾಡು. ಅದೇನ್ ಮಾಡ್ತೀಯೋ ಮಾಡು, ಸಾಯಿಸು ಅವನನ್ನ. ಏನದು ಸ್ಪೆಷಲ್ ಅರೇಂಜ್ಮೆಂಟ್ಸ್ ಅಂದ್ರೆ? ಅದೇ ಸರ್, ಬೆಳಿಗ್ಗೆ ಮೇಡಮ್ ಅಕ್ಕಿ ಕಾಳು, ಸೌದೆ ಎಳ್ಳು, ಬೆಂಕಿ ಕಡ್ಡಿ ರೆಡಿ ಮಾಡಕ್ ಹೇಳಿದ್ರು.